ನಮಸ್ಕಾರ ರೈತ ಬಾಂಧವರೇ ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ರೈತ ಬಾಂಧವರೇ ದಯವಿಟ್ಟು ಗಮನಿಸಿ ಮುಸುಕಿನ ಜೋಳ ಸೂರ್ಯಕಾಂತಿ ಬೆಳೆಗಳನ್ನು ಮುಂಗಾರಿನಲ್ಲಿ ಬೆಳೆದಿದ್ದಲ್ಲಿ ಕೋಲಿಗಳನ್ನು ತೆಗೆಯದೆ ಎಡೆಕುಂಟೆ ಶೆಡ್ಡಿಗಳನ್ನು ಬಳಸಿ ಹಿಂಗಾರಿ ಬೆಳೆಗಳ ಬಿತ್ತನೆ ಮಾಡಿ ಭೂಮಿ ತಯಾರಿಕೆ ಮಾಡಬಹುದಾದ ವಿಳಂಬವನ್ನು ಕಡಿಮೆ ಮಾಡಲು ಸಾಧ್ಯ ಇಂತಹ ಕಡೆಗಳಲ್ಲಿ ಕುಸುಬೆಯನ್ನು ಸರಪಳಿ ಬೆಳೆಯಾಗಿ ಸಹ ಬೆಳೆಯಬಹುದು ಬರ ತಡೆಯುವ ಶಕ್ತಿ ಹೊಂದಿರುವ ಹಿಂಗಾರಿ ಜೋಳಕ್ಕೆ ಪ್ರಥಮ ಆದ್ಯತೆ ನೀಡಬಹುದು ಅದರೊಂದಿಗೆ ಕಡಲೆಯನ್ನು 4:2 ರ ಪ್ರಮಾಣದಲ್ಲಿ ಅಕ್ಕಡಿಯಾಗಿ ಬೆಳೆಯಬಹುದು ಮೇವಿನ ಅಗತ್ಯತೆ ಕಡಿಮೆ ಇದ್ದಲ್ಲಿ ಕಡಲೆ ಹಾಗೂ ಕುಸುಬೆ ಬೆಳೆಗಳನ್ನು 4:2 ರ ಪ್ರಮಾಣದಲ್ಲಿ ಅಕ್ಕಡಿಯಾಗಿ ಬೆಳೆದಲ್ಲಿ ಸುಸ್ಥಿರ ಆದಾಯ ಪಡೆಯಬಹುದು ವ್ಯಾಪಕ ಮತ್ತು ಸತತ ಮಳೆಯ ಸಾಧ್ಯತೆಗಳು ಕಡಿಮೆ ಇರುವುದರಿಂದ ಬೀಜಗಳನ್ನು ಒಂದು ರಾತ್ರಿ ನೀರಿನಲ್ಲಿ ಅಥವಾ %2 ರ ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ ನೆನೆಸಿ ನೆರಳಲ್ಲಿ ಆರಿಸಿ ಬಿತ್ತುವ ಮೂಲಕ ಉತ್ತಮ ಮೊಳಕೆ ಪಡೆಯಲು ಸಾಧ್ಯ ಕಡಲೆ ಬೀಜಗಳನ್ನು ಮಾತ್ರ ಸಿಪ್ಪೆ ಸುಲಿಯದಂತೆ ಕಡಿಮೆ ಅವಧಿಗೆ ನೆನೆಸಿ ಬಳಸಬಹುದು ಶಿರಾ ತಾಲೂಕು ದೊಡ್ಡನಳ್ಳಿಯ ಪ್ರಗತಿಪರ ಕೃಷಿಕ ಮಹಿಳೆ ಭಾಗ್ಯ ಅವರು ತಮ್ಮ 4 ಎಕರೆ ಜಮೀನಿನಲ್ಲಿ V1 ಹಾಗೂ ಸುವರ್ಣ ಈ ತಳಿಯ ಹಿಪ್ಪು ನೇರಳೆಯನ್ನ ಬೆಳೆಯುತ್ತಿದ್ದಾರೆ ಚಾಕಿ ಸಾಕಣೆಯನ್ನು ಸಹ ತಾವೇ ಕೈಗೊಂಡು ವರ್ಷಕ್ಕೆ 9-10 ಬೆಳೆ ಗುಣಮಟ್ಟದ ಬಿತ್ತನೆ ಗೂಡುಗಳನ್ನು ಉತ್ಪಾದಿಸುತ್ತಿದ್ದಾರೆ ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟಿರುವ ಅವರು ಹಸು ಹಾಗೂ ಕೋಳಿ ಸಾಕಣೆಯನ್ನ ಕೈಗೊಂಡಿದ್ದಾರೆ ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಿ ಕೃಷಿ ಮಾಡಿದ್ದೇ ಆದಲ್ಲಿ ರೇಷ್ಮೆ ಕೃಷಿಯಿಂದ ಉತ್ತಮ ಆದಾಯ ಪಡೆಯಬಹುದು ಎನ್ನುತ್ತಾರೆ ಭಾಗ್ಯ ಅವರು ಫಸ್ಟ್ ಚಾಕಿ ಕಟ್ಟಿದ ಮೇಲೆ ಅದು 1 ಅವರ್ ಬಿಟ್ಟುಬಿಟ್ಟು ಅದನ್ನ ಓಪನ್ ಮಾಡಿ ತೆಗಿತೀವಿ ಮತ್ತೆ ಸುಳಿ ಎಲೆನೇ ಕಿತ್ತುಕೊಂಡು ಹಾಕ್ತೀವಿ ದಿನಕ್ಕೆ 2 ಮೇವೆ ಹಾಕದು ಆಮೇಲೆ ಪೌಡರ್ ಬಂದಿದೆ ಒಂದು ಅಂಕುಶ ಅಂತ ಅದನ್ನ ಒಂದ ದಿನ ಆದ್ಮೇಲೆ ಕೊಡುತ್ತೀವಿ ರೋಗ ಕಂಟ್ರೋಲ್ ಆಗುತ್ತೆ ಮತ್ತೆ ಹುಳಗಳು ಆರೋಗ್ಯವಾಗಿರುತ್ತವೆ ಎರಡನೇ ಜರ ತಕ ಎಲೆ ತಂದು ಹಾಕ್ತೀವಿ ಎರಡನೇ ಜರ ಆದ್ಮೇಲೆ ಹಾಗೆ ಕೊಂಬೆನೆ ತಗೊಂಡು ಹಾಕ್ತೀವಿ ಆಮೇಲೆ ಶಾಂಪಲ್ ಸಿಗುತ್ತೆ ಶಾಂಪಲ್ ಸಿಕ್ಕಿದ ಮೇಲೆ ಚಂದ್ರಕ್ಕೆ ಹಾಗೆ ಅಟ್ಟಕ್ಕೆ ಒದ್ದಿಸ್ಬಿಡ್ತೀವಿ ಒತ್ತಿ ಗೂಡೆಲ್ಲ ನಾವೇ ಕ್ಲೀನ್ ಮಾಡ್ಕಂತೀವಿ ಎತ್ತಿಬಿಟ್ಟು ಎಲ್ಲಾನು ನಾವೇ 3 ಜನ ಮಾಡ್ತೀವಿ ನಾವೇನೇ 400 ಮಟ್ಟೆ ಹುಳ 3 ಜನ ಮೇಂಟೇನ್ ಮಾಡ್ತೀವಿ ನಾವೇನ ಆಳ್ನೇನೇ ಯಾರನ್ನು ಕರೆಯಲ್ಲ ಬೇಸಿಗೆ ಕಾಲದಲ್ಲಿ ಬಿಸಿಲಿಗಿನ ಮುಂಚೆನೇ ಮೇವು ಕಟ್ ಮಾಡ್ಕೊಂಡು ಬಂದು 8:30 10 ಗಂಟೆ ಅಷ್ಟೊತ್ತಿಗೆ ಮೇವು ಕೊಡ್ತೀವಿ ತಂಪತ್ತನಾಗೆ ಚೆನ್ನಾಗಿ ಮೇಯ್ತವೆ ಅಂತ ಮಳೆಗಾಲದಲ್ಲಿ ಸ್ವಲ್ಪ ಲೇಟ್ ಮಾಡ್ತೀವಿ ಸ್ವಲ್ಪ ಹಿಬ್ಣಿ ಎಲ್ಲ ಬೀಳುತ್ತಲ್ಲ ಅದು ಹಿಬ್ಣಿ ಆರ್ಲಿ ತೇವಾಂಶ ಜಾಸ್ತಿ ಇರುತ್ತೆ ಹುಳಗಳು ಇದಾಗುತ್ತೆ ಅಂತನೆ ತೇವಾಂಶ ಸ್ವಲ್ಪ ಆರಿದ ಮೇಲೆ ಸೊಪ್ಪು ಕೊಯ್ಕ ಬಂದು ಕೊಡ್ತೀವಿ ಮೇವು ಹೀಟ್ರುಗಳೆಲ್ಲ ಇಡ್ತೀವಿ ಮತ್ತೆ ಕರೆಂಟ್ಗಳು ಬಲ್ಪ್ಗಳು ಹಾಕ್ತೀವಿ ಅದರ ಜೊತೆಗೆ ಕೆಂಡ ಬರುತ್ತಲ್ಲ ಇಜ್ಲು ಮಾಡಿ ಒಂದು ಕೆ ಇಟ್ಟು ಬಿಡ್ತೀವಿ ಒಳಗಡೆನೇ ಒಂದು 4 ಬಾಕ್ಸ್ಗಳು ಮಾಡ್ಕೊಂಡಿದ್ದೀವಿ 4 ಬಾಕ್ಸ್ಗಳನ್ನು ಇಡ್ತೀವಿ ಅದರಿಂದ ಹೀಟ್ ಆಗುತ್ತಲ್ಲ ಹುಳುಗಳಿಗೆ ಚಳಿ ಅನ್ಸೋದಲ್ಲ ತೇವಾಂಶ ಕಮ್ಮಿ ಆಗುತ್ತೆ ನಾವು 3 ಬಿಡಿಸ್ತೀವಿ ಪ್ಲಾಸ್ಟಿಕ್ ಚಂದ್ರಕ್ಕೆ ಎಲ್ಲ ಬಿಡಿಸಿ ನಾವೇನು ರಾಟೆ ಪಟ ಏನು ನೋಡಿ ಎಲ್ಲ ಕೈಯಲ್ಲೇ ಬಿಡಿಸ್ತೀವಿ ಕೈಯಲ್ಲಿ ಬಿಡಿಸಿ ಹಟ್ಟಕ್ಕೆ ಹಾಕ್ತೀವಿ ಹಟ್ಟಕ್ಕೆ ಹಾಕಿದ ಮೇಲೆ ಬೆಳವಿನ ಜಾವ 4 ಗಂಟೆಗೆ ಚೀಲಕ್ಕೆ ಹಾಕ್ತೀವಿ ಚೀಲಕ್ಕೆ ಹಾಕಿ ಇಲ್ಲಿಂದನೂ ಸ್ವಂತ ಒಂದು ಆಟೋ ಮಾಡ್ಕೊಂಡು ನಮ್ಮನೆಯವರೇ ತಗೊಂಡೋಗಿ ಮಾರ್ಕೆಟಿಗೆ ಕೊಟ್ಬರ್ತಾರೆ ಬೆಂಗಳೂರು ಮಡಿವಾಳ ಓದ್ ಬೆಳೆ 350 ಮಟ್ಟೆ ಇಟ್ಟಿದ್ವಿ 350 ಮಟ್ಟೆಗೆ 3 ಕ್ವಿಂಟಲ್ 10 ಕೆಜಿ ಗೂಡಾಗಿತ್ತು ಮಾಮೂಲಿ 750 ರೂಪಾಯಿ ರೇಟ್ ಸಿಕ್ಕಿತ್ತು 230,000 ರೂಪಾಯಿ ದುಡ್ಡು ಸಿಕ್ಕಿತ್ತು ತೋಟದ್ದು ನಾವೇನು ಮಾಡಲ್ಲ ಎಲ್ಲ ಡ್ರಿಪ್ ಮುಖಾಂತರನೇ ಕಳಿಸ್ತೀವಿ ಗೊಬ್ಬರ ಮಿನ್ಯೂರು ಮತ್ತು ಜೀವಾಮೃತ ಮತ್ತು ಬಯೋಡೈಜೆಸ್ಟ್ ಗೊಬ್ಬರ ಎಲ್ಲ ಡ್ರಿಪ್ ಮುಖಾಂತರನೇ ಕಳಿಸ್ತೀವಿ ನಾವು ಹೊಲದಾಗ ಹೋಗಿ ಏನು ಹಾಕೋದಿಲ್ಲ ಮತ್ತೆ ಉಳುಮೆನೂ ಮಾಡಲ್ಲ ಉಳಿಂದೇನೆ ವೇಸ್ಟ್ ಸಿಗುತ್ತಲ್ಲ ಲಾಸ್ಟ್ಗೆ ಬೆಟ್ಕಡ್ಡಿ ಎಲ್ಲಾನ ಹಾಕ್ತೀವಿ ಮದ್ದಿ ಸಾಲ್ಗೆ ಅದೇ ಗೊಬ್ಬರ ಆಗುತ್ತೆ ಅದಕ್ಕೆ 2 ವರ್ಷಕ್ಕೂ 3 ವರ್ಷಕ್ಕೂ ಮಣ್ಣು ಒಡೆಸಿ ಬಿಟ್ಬಿಡ್ತೀವಿ ಅದೇ ಗೊಬ್ಬರ ಆಗುತ್ತೆ ಅದರಿಂದ ನಮಗೇನ ಸೊಪ್ಪಿಂದು ಇಳುವರಿ ಚೆನ್ನಾಗಿ ಬರುತ್ತೆ ಹುಳ ಗೂಡಿಂದು ಇಳುವರಿ ಚೆನ್ನಾಗಿ ಬರುತ್ತೆ ಮತ್ತೆ ಸೊಪ್ಪಿಂದು ಕ್ವಾಲಿಟಿ ಚೆನ್ನಾಗಿರುತ್ತೆ 95 ಕೆಜಿ ತನಕನೂ ಬಂದಿದೆ ಇಳುವರಿ 100 ಮಟ್ಟೆಗೆ ಮುಂಚೆ 85-80 ಬರೋದು ಒಂದು ವರ್ಷಕ್ಕೆ 9 ಬೆಳೆ 9-10 ಬೆಳೆ ಆಗುತ್ತೆ ಏನಂದ್ರೆ 2 ಬ್ಯಾಚ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅದರಿಂದ 9 ಬೆಳೆ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಒಂದು ಬೆಳೆಗೆ 400 ಮಟ್ಟೆ 400 450
ಮಿನಿಮಮ್ ಅಂದರೆ 400 ಇದ್ದೇ ಇರುತ್ತೆ 400 ಕ್ಕೆ 3 ಕ್ವಿಂಟಲ್ 20 ಕೆಜಿ 10 ಕೆಜಿ ತಕ ಬೆಳೆ ಬರುತ್ತೆ ಒಂದು ಬೆಳೆಗೆ ಆರಾಮಾಗಿದ್ದೀವಿ ಸರ್ ನಿಜವಾಗಿ ಏನ ಕೇಳ್ದರಿಗೆ ನಮ್ಮ ಕೈಲ ಆದಷ್ಟು ಕೊಟ್ಟುಕೊಂಡು ಮಾಡುತ್ತಿದ್ದೀವಿ ಸರ್ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ 51ನೇ ಸಂಸ್ಥಾಪನಾ ದಿನದ ಸಂದರ್ಭದಲ್ಲಿ ಇತ್ತೀಚೆಗೆ ವಿಶ್ವವಿದ್ಯಾಲಯದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟ್ರೀಯ ಸಮಾವೇಶ ಭವನದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ರಾಜ್ಯದ ಕೃಷಿ ಸಚಿವರು ಹಾಗೂ ಕೃಷಿ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿಗಳಾದ ಕೃಷ್ಣ ಬೈರೇಗೌಡ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಂಶೋಧನೆ ವಿಸ್ತರಣೆ ಹಾಗೂ ಬೋಧನೆ ಮೂರು ಈ ಸಂಸ್ಥೆಯ ಗುರಿಗಳು. ಇಲ್ಲಿ ಅನ್ವೇಷಣೆ ಆಗಿದ್ದಂಥ ಅದನ್ನು ರೈತರಿಗೆ ತಲುಪಿಸ್ತಕ್ಕಂತಹ ವಿಸ್ತರಣೆಗೂ ಸಹ ನಾವು ಅಷ್ಟೇ ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಏನೋ ಅನ್ವೇಷಣೆ ಮಾಡಿ ಅದನ್ನು ನಾವೇ ಇಟ್ಟುಕೊಂಡ್ರೆ ನಾವು ಮಾಡಿದಂಥ ಅನ್ವೇಷಣೆ ಪ್ರಯೋಜನ ಆಗೋದಿಲ್ಲ. ಜನಗಳಿಗೆ ತಲುಪಿಸ್ತಕ್ಕಂಥದ್ದು ಸಹ ಆಗಬೇಕು. ಎಜುಕೇಷನಲ್ಲಿ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ದೇಶದಲ್ಲೇ ಅತ್ಯುನ್ನತ ಸ್ಥಾನದಲ್ಲಿ ಇದೆ. ಭಾಳ ಗುಣಮಟ್ಟದ ಬೋಧನೆ ಇವತ್ತು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಆಗ್ತಾ ಇದೆ ಅಂತ ನಾವು ಹೆಮ್ಮೆಯಿಂದ ಹೇಳಬಹುದು. ಆದರೆ ಅದರ ಜೊತೆಗೆ ನಾವು ಸಂಶೋಧನೆ ಮತ್ತು ವಿಸ್ತರಣೆಯಲ್ಲೂ ಸಹ ದೇಶನೇ ಅಲ್ಲ ಇಡೀ ಪ್ರಪಂಚಕ್ಕೆ ನಾವು ಅತ್ಯುನ್ನತ ಸ್ಥಾನಕ್ಕೆ ಬರಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡು ನಾವು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ವಿಶ್ವವಿದ್ಯಾಲಯದ ಸಿಬ್ಬಂದಿ ಹಾಗೂ ವಿಜ್ಞಾನಿಗಳನ್ನು ಸನ್ಮಾನಿಸಲಾಯಿತು. ವಿವಿಧ ತಾಂತ್ರಿಕ ಕೈಪಿಡಿಗಳನ್ನು ಸಹ ಬಿಡುಗಡೆ ಮಾಡಲಾಯಿತು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕ್ಕೆ ಕೃಷಿ ವಾರ್ತೆ